ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಕಾಂಗ್ರೆಸ್ ಲಿಂಗಾಯತ ಅಸ್ತ್ರ. ಜೋಶಿಗೆ ಪೈಪೋಟಿ ಒಡ್ಡೋದಕ್ಕೆ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ಗೆ ಗಾಳ ಹಾಕಿದೆಯಾ ಕಾಂಗ್ರೆಸ್? ಮೊನ್ನೆ ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಬಂದಿರ್ತಾರೆ ಹುಟ್ಟುಹಬ್ಬದ ದಿನ. ಆವತ್ತೊಂದು ಅರ್ಧ ಗಂಟೆ ಒಂದು ಸೀಕ್ರೆಟ್ ಚರ್ಚೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಪಕ್ಕ ಪ್ರದೀಪ್ ಶೆಟ್ಟರ್ ಕೂತಿದ್ರು. ಅಣ್ಣನ ಹಾದಿ ತುಳಿತಾರ ಪ್ರದೀಪ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋದಾಗಿನಿಂದಲೂ ಕೂಡ ಪ್ರದೀಪ್ ಶೆಟ್ಟರ್ ಇದೋ ಹೋದ್ರು ಅದೋ ಹೋದ್ರು ಅಂತಿತ್ತು. ಹಾಗಾದ್ರೆ ಇದ್ರ ಬಗ್ಗೆ ಪ್ರದೀಪ್ ಶೆಟ್ಟರ್ ಏನ್ ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅವರು ಶೆಟ್ಟರು ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಶೆಟ್ಟರು ಕೂಡ ಒಬ್ರು ಆಸ್ಪಿರೆಂಟ್ ಅಂತ ಅನ್ಕೊಂಡಿದ್ದೀನಿ ಇಲ್ವಂತ. ಈಗ ಆಸ್ಪಿರೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೀವೇ ಕ್ರಿಯೇಟ್ ಮಾಡಿದ್ರಿ. ನೀವು ಈಗ ಕೇಳಪ್ಪ, ಇಲ್ಲಿ ನಮ್ಮ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ ಆಗಿದ್ದವರು ಮತ್ತೆ ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತೀವಿ. ನಾವು ಅದಕ್ಕೆ ಅಬ್ಸರ್ವರ್ಸ್ ಹಾಕಿದೀವಿ. ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಅಬ್ಸರ್ವರ್ ಹಾಕಿದೀವಿ. ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ. ಮೂರು ಹೆಸರು ಪ್ಯಾನೆಲ್ ಕೊಡಿ ಅಂತ. ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ, ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ. ಧಾರವಾಡ ಲೋಕಸಭೆ ಪಡಿಸ್ತಾ ಇದೆಯಲ್ಲ, ಈಗ ನೋಡಿ ನಾನು ಕಳೆದ ಬಾರಿ ಹೇಳಿದ್ದೆಲ್ಲ, ನಾನು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು, ಪ್ರಿಫರೆನ್ಸ್ ಕೊಡ್ಬೇಕಂತ ಹೇಳಿದೆಲ್ಲ. ಅದರ ತಕ್ಕಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರನ್ನು ನಮ್ಮ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಒಳ್ಳೆಯ ಯುವ ನಾಯಕನನ್ನು ನಮಗೆ ಕೊಟ್ಟಿದೆ. ಹೀಗಾಗಿ ನನಗೆ ಸಂತೋಷ ಇದೆ. ಇದೇ ಥರ ಬರೋ ದಿನಗಳಲ್ಲೂ ವೀರಶೈವ ಲಿಂಗಾಯತ ಏನು ನಾವು ಕಾರ್ಯಕರ್ತರಿರ್ಬೋದು, ನಮ್ಮ ನಾಯಕರಿರ್ಬೋದು, ಇವ್ರಿಗೆ ಮೇಲೆ ನಮ್ಮ ಪಕ್ಷದವರು ಅದನ್ನು ಪ್ರಿಫರೆನ್ಸ್ ಕೊಡಬೇಕು, ನಮಗೆಲ್ಲ ಅವಕಾಶ ಕೊಡಬೇಕು. ಒಂದು ಬಲಾಢ್ಯವಾದಂಥ ನಮ್ಮದು ಜಾತಿ ಇದೆ. ಹೀಗಾಗಿ ನಾನು ನಮ್ಮ ಜಾತಿಗೆ ಪ್ರಿಫರೆನ್ಸನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯವ್ರು ಕೊಡಬೇಕಂತ ನಾನು ಈಗಾದರೂ ಆಗ್ರಹಿಸ್ತೇನೆ. ಪಡಿಸ್ತಾ ಇದೆ ಅಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಶಾಂತ್, ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಕ್ಯಾಲ್ಕುಲೇಷನ್ಸ್ ಏನು, ಕಾಂಗ್ರೆಸ್ ಕ್ಯಾಲ್ಕುಲೇಷನ್ಸ್ ಏನು, ಕಾಂಗ್ರೆಸ್ ಪ್ರದೀಪ್ ಶೆಟ್ಟರ್ಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಭವನ? ಅದು ನನಗನ್ಸುತ್ತೆ ನೋಡಿ, ಪ್ರದೀಪ್ ಶೆಟ್ಟರ್ ಒಬ್ಬ ಎಮ್ ಎಲ್ ಸಿ ಆಗಿ ಮುಖ್ಯಮಂತ್ರಿಗಳು ಮನೆಗೆ ಬಂದಾಗ ಅಣ್ಣನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಬಿಟ್ಟರೆ ಅವ್ರದ್ದು ಎಮ್ ಎಲ್ ಸಿ ಟರ್ಮ್ ಇದೆ. ಅವರು ಚುನಾವಣೆಗೆ ನಿಂತ್ಕೊಳ್ಬೇಕಾದ್ರೆ ಅದಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ಸಿಗೆ ಬರಬೇಕಾದ್ರೆ ನನಗನ್ಸಲ್ಲ ಪ್ರದೀಪ್ ಶೆಟ್ಟರು ಚುನಾವಣೆ ಟರ್ಮ್ ಮುಗಿಯೋದಕ್ಕಿಂತ ಮುಂಚೆ ಬಂದು ಇಲ್ಲಿ ಲೋಕಸಭಾ ಚುನಾವಣೆ ನಿಂತು, ಯಾಕಂದರೆ ಸಾಧ್ಯತೆಗಳು ತೀರಾ ಕಡಿಮೆ. ನೋಡಿ, ಧಾರವಾಡ ಅನೇಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ, ಅದು ಡಿ ಕೆ ನಾಯ್ಕರು 91ರಲ್ಲಿ ಅಲ್ಲಿ ಕಾಂಗ್ರೆಸ್ಸಿನ ಲೋಕಸಭಾ ಸಂಸದರಾಗಿದ್ದರು, ಕುರುಬ ಸಮುದಾಯಕ್ಕೆ ಸೇರಿದವರು. ಅದಾದ ನಂತರ 96, 98, 99 ವಿಜಯ ಸಂಕೇಶ್ವರ್ ಇದ್ದು 2004ರಿಂದ ಸತತವಾಗಿ ಪ್ರಹ್ಲಾದ್ ಜೋಶಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಅದರ ಕಂಪೋಸಿಷನ್ ಕೂಡ ವಿಚಿತ್ರ ಆಗಿದೆ. ಒಂದು ರೂಢಿ ಹುಬ್ಳಿ, ಧಾರವಾಡ ಪೂರ್ವ, ಪಶ್ಚಿಮ, ಸೆಂಟ್ರಲ್ ಮತ್ತು ವಿನಯ್ ಕುಲಕರ್ಣಿ. ಅದನ್ನು ಮೊದಲು ಹುಬ್ಳಿ ಧಾರವಾಡ ಶಹರ, ಹುಬ್ಳಿ ಶಹರ ಗ್ರಾಮೀಣ, ಧಾರವಾಡ ಶಹರ ಗ್ರಾಮೀಣ. ಈ ನಾಲ್ಕು ಸೀಟ್ಗಳು ಬಿ ಜೆ ಪಿಯ ಪರಂಪರಾಗತ ವೋಟ್ ಬ್ಯಾಂಕ್ ಹೊಂದಿರತಕ್ಕಂಥ ಕ್ಷೇತ್ರಗಳು. ಅದರಲ್ಲೂ ವಿನಯ್ ಕುಲಕರ್ಣಿಯವರ ಕ್ಷೇತ್ರದಲ್ಲೂ 10 ಶಹರದ ವಾರ್ಡ್ ಬರ್ತವೆ. ಹೀಗಾಗಿ ಅಲ್ಲೊಂದು ಕಾಸ್ಮೋಪಾಲಿಟಿನ್ ನೇಚರ್ ಇರತಕ್ಕಂಥ, ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಇದೆ. ಅತ್ಯಂತ ಹೆಚ್ಚು ಹಿಂದುಳಿದ ವರ್ಗಗಳ ಓಟುಗಳು ಕೂಡ ಅಲ್ಲಿವೆ, ಬ್ರಾಹ್ಮಣರ ಓಟ್ಗಳಿವೆ, ಲಿಂಗಾಯತರ ಓಟ್ಗಳು ಕೂಡ ಬಾಹುಳ್ಯದಲ್ಲಿವೆ. ಹೀಗಾಗಿ ಕಾಂಗ್ರೆಸ್ ಏನು ಪ್ರಯತ್ನ ಮಾಡ್ತಾ ಇದೆ, ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯದವರಾದ್ದರಿಂದ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೊಟ್ಟರೆ ಒಂದು ಲಿಂಗಾಯತರ ಕ್ರೋಢೀಕರಣ ಆಗುತ್ತೆ, ನಾವು ಗೆದ್ದುಬಿಡ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಜಗದೀಶ್ ಶೆಟ್ಟರನ್ನು ನಿಲ್ಲಿ ಅಂತ. ಆದರೆ ಜಗದೀಶ್ ಶೆಟ್ಟರ್ ಮೊನ್ನೆ ಹುಬ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ
ಇಡೀ ರಾಜ್ಯದಲ್ಲಿ ಒಂದು ರೀತಿ ಜಗದೀಶ್ ಶೆಟ್ಟರ್ ಬಗ್ಗೆ ಕೆಲವರಿಗೆ ಅನುಕಂಪ ಇತ್ತು, ಇಲ್ಲ ಜಗದೀಶ್ ಶೆಟ್ಟರ್ಗೆ ಅನ್ಯಾಯ ಆಯಿತು ಅಂತ. ಆದರೆ ಅಲ್ಲಿಂದ ಮತದಾರರು 36,000 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ನ ಸೋಲಿಸಿದ್ರು. ಜಗದೀಶ್ ಶೆಟ್ಟರ್ ಬಗ್ಗೆ ಆಕ್ರೋಶ ಇತ್ತು ಅಲ್ಲಿನ BJP ಮತದಾರರಲ್ಲಿ. ನಾವು ನಿಮ್ಮನ್ನು 94ರಿಂದ ಸತತವಾಗಿ ಗೆಲ್ಲಿಸಿದ್ವಿ, ನೀವು ಪಾರ್ಟಿ ಟಿಕೆಟ್ ಮೋದಿ ಬೇಡ ಅಂತ ಹೇಳಿದ್ರು ಕೂಡ ಹೋಗಿ ಕಾಂಗ್ರೆಸ್ಗೆ ಹೋಗ್ತೀರಿ ಅಂತಂದರೆ ಅಂತ BJP ಮತದಾರರು ಹೊರಗಡೆ ಬರೆದವರು ಬಂದು ಜಗದೀಶ್ ಶೆಟ್ಟರ್ನ 36,000 ಮತಗಳ ಅಂತರದಿಂದ ಸೋಲಿಸಿದರು. BS ಪಾಟೀಲ್ ಘಟಾನುಘಟಿ ಲಿಂಗಾಯತ ನಾಯಕ, ಚೀಫ್ ಸೆಕ್ರೆಟರಿ ಆಗಿದ್ದವರು, 2004ರಲ್ಲಿ ಧಾರವಾಡದಲ್ಲಿ ಬಂದು ನಿಂತಿದ್ರು ಕಾಂಗ್ರೆಸ್ ಟಿಕೆಟ್ ಮೇಲೆ, ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿನಯ್ ಕುಲಕರ್ಣಿ ಕಳೆದ ಬಾರಿ ನಿಂತಿದ್ರು, ಗೆಲ್ಲಿಕ್ಕೆ ಸಾಧ್ಯ ನೋಡಿ. ಅಲ್ಲೊಂದು ಸಟಲ್ ಆಗಿರ್ತಕ್ಕಂಥ ಮೋದಿ ಜನಪ್ರಿಯತೆ ಆ ಕ್ಷೇತ್ರದಲ್ಲಿದೆ, ಧಾರವಾಡ ಕ್ಷೇತ್ರ. ಅಲ್ಲಿ ಜಗದೀಶ್ ಶೆಟ್ಟರನ್ನ ಹೋಗಿ ನಾವು ಲಿಂಗಾಯತ ಅನ್ನುವ ಕಾರಣಕ್ಕೆ ಗೆಲ್ಲಿಸ್ಬಿಡ್ತೀವಿ, ಸೋಲಿಸ್ಬಿಡ್ತೀವಿ, ಆ ಕಾಂಬಿನೇಷನ್ ವರ್ಕ್ ಆಗಲ್ಲ ಅನಿಸುತ್ತೆ. ಸ್ಥಳೀಯರು ಕಾಂಗ್ರೆಸ್ ಒಟ್ಟಾಗಿ ಕೆಲಸ ಮಾಡಬಲ್ಲಂಥ ಕ್ಯಾಂಡಿಡೇಟ್ ಯಾರನ್ನು ಹಾಕುತ್ತೆ ಕಾಂಗ್ರೆಸ್ ಅನ್ನೋದು ಮುಖ್ಯ ಆಗುತ್ತೆ. ಪ್ರದೀಪ್ ಶೆಟ್ಟರ್ ಮೇ ನಾಟ್ ಬಿ ಎ ಕ್ಯಾಂಡಿಡೇಟ್. ಪ್ರದೀಪ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಅವರನ್ನು ಒಂದು ಸ್ವಲ್ಪ ವಿರೋಧಿಸುವುದಕ್ಕೋಸ್ಕರ ನೀವು ವೀರಶೈವ ಲಿಂಗಾಯತ್ ಕ್ಯಾಂಡಿಡೇಟ್ ಕೊಡಿ ಅಂತ ಮಾಧ್ಯಮಗಳಲ್ಲಿ ಬಂದು ಹೇಳ್ತಿದ್ದಾರೆ. ಬಟ್ ಪ್ರದೀಪ್ ಶೆಟ್ಟರ್ ಮೇ ನಾಟ್ ಬಿ ಎ ಕ್ಯಾಂಡಿಡೇಟ್. ಜಗದೀಶ್ ಶೆಟ್ಟರ್ಗೆ ಮನಸ್ಸಿಲ್ಲ, ಅವ್ರಿಗೂ ಶಂಕರ್ ಪಾಟೀಲ್ ಮುನೇನ್ ಕೊಪ್ಪರ್ ಅಂತಂದು ಚುನಾವಣೆಗೆ ನಿಲ್ಲಿಸ್ಬೇಕಂತಿದೆ. ಮುನೇನ್ ಕೊಪ್ಪರ್ಗೆ ಅನಿಸ್ತಾ ಇದೆ ನಾನು ಚುನಾವಣೆ ನಿಂತು ಸೋತ್ರೆ ನನಗೆ 28ರಲ್ಲಿ BJP ಟಿಕೆಟ್ ಕೊಡೋಲ್ಲ, ಇನ್ನೂ ವಯಸ್ಸಿದೆ, ನಾನು ಯಾಕೆ ಹೋಗಿ ನಿಲ್ಲಬೇಕು ಅಂತ ಮುನೇನ್ ಕೊಪ್ಪರಿಗೆ ಅನಿಸ್ತಾ ಇದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಆ ಈಕ್ವೇಷನ್ಸ್ಗಳು ಕೂಡ ಚೇಂಜ್ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಆಗ್ತಾರೆ? ವಿನಯ್ ಕುಲಕರ್ಣಿಗೆ ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶ ಇಲ್ಲ, ಸಂತೋಷ್ ಲಾಡ್ರಿಗೆ ನನಗೆ ಲೋಕಸಭಾ ಚುನಾವಣೆಯ ಗೊಡವೆ ಬೇಡ ಅಂತ ಹೇಳಿ. ರೈಟ್ ರೈಟ್. ಹೀಗಿರುವಾಗ ಅಲ್ಲಿ ಈಗ ನೋಡಿ, ಸಿದ್ದರಾಮಯ್ಯನವ್ರು ಹೇಳಿದರು ಜಗದೀಶ್ ಶೆಟ್ಟರ್ ಆಸ್ಪಿರೆಂಟ್ ಅಂತ ನಾವು ತಿಳ್ಕೊಂಡಿದ್ವಿ, ಪಕ್ಕದಲ್ಲಿ ನಿಂತ ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾನು ಆಸ್ಪಿರೆಂಟ್ ಅಲ್ಲ. ಎಸ್ ಎಸ್ ಎಸ್, ನೋಡೋಣ ಇಂಟ್ರೆಸ್ಟಿಂಗ್ ಕ್ಷೇತ್ರ. ಅದು ಬರೀ ಲಿಂಗಾಯತರು ನಿಂತು ಬಿಟ್ಟರೆ ಗೆದ್ದು ಬಿಡ್ತೀವಿ ಅಂತಕ್ಕಂಥ ಕ್ಷೇತ್ರ ಅಲ್ಲ. ಮಂಗಳೂರು, ಬೆಂಗಳೂರು ದಕ್ಷಿಣ, ಧಾರವಾಡ ಜಿಲ್ಲೆಯ ಕ್ಷೇತ್ರ ಮತ್ತು ಶಿವಮೊಗ್ಗ ಕ್ಷೇತ್ರ, ಉಡುಪಿ, ಈ ಕ್ಷೇತ್ರಗಳೇನಿವೆ, ಇವು ಲೋಕಸಭಾ ಚುನಾವಣೆಯಲ್ಲಿ BJP ವಾಲುವ ಕ್ಷೇತ್ರಗಳು. ಇಲ್ಲಿ ಕ್ಯಾಂಡಿಡೇಟ್ ಕೊಡಬೇಕಾದ್ರೆ ಬರೀ ಜಾತಿಯಿಂದ ಅಂತ ನನಗನ್ನಿಸ್ತಾ ಇಲ್ಲ, ಕೆಳಗಡೆ ಹಿಡಿತವನ್ನು ಹೊಂದಿರ್ತಕ್ಕಂಥ BJP ಮತಗಳನ್ನು ಸೆಳೆಯಬಲ್ಲ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮುಖ್ಯ ನೋಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.